ಶ್ರೀ ಗುರುಭ್ಯೋ ನಮಃ. ಗುರುಗಳಾದ ನರಸಿಂಹ ಪ್ರಭುಜಿಯವರ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮಸ್ಕಾರಗಳು. ನಾನು ದೃಗ್ದೃಶ್ಯ ವಿವೇಕದ 31ನೇ ಶ್ಲೋಕದ ಬಗ್ಗೆ ನನ್ನ ತಿಳುವಳಿಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಿಜ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಶ್ಯೆ ಪರಾವರೆ. ಪರಾವರೆ ಆಚೆಯದು ಈಚೆಯದು ಆದ ತಸ್ಮಿನ್ ಅಪರ ತತ್ವವು ದೃಷ್ಟೇ ಕಂಡಾಗ ಅನುಭವವಾದಾಗ ಅಸ್ಯ ಅವನ ಹೃದಯ ಗ್ರಂಥಿ ಹೃದಯದ ಗಂಟು ಭಿದ್ಯತೆ ಒಡೆದು ಹೋಗುತ್ತದೆ. ಸರ್ವ ಸಂಶಯ ಎಲ್ಲ ಸಂಶಯಗಳು ಸಂದೇಹಗಳು ಚಿದ್ಯಂತೆ ಕತ್ತರಿಸು ಹೋಗುತ್ತವೆ. ಕರ್ಮಾಣಿ ಕರ್ಮಗಳೆಲ್ಲ ಕ್ಷೀಯಂತೆ ಸವೆಯುತ್ತವೆ ನಾಶವಾಗಿ ಹೋಗುತ್ತವೆ. ಇದು ಶಂಕರಾಚಾರ್ಯರು ದೃಗ್ದೃಶ್ಯ ವಿವೇಕ ಗ್ರಂಥದಲ್ಲಿ ಹೇಳಿದ ಶ್ಲೋಕ. ಈ ಶ್ಲೋಕ ಮುಂಡಕೋಪನಿಷತ್ತಿನಿಂದ ಬಂದಿದೆ. ತಸ್ಮಿನ್ ದೃಷ್ಟಿಯೇ ಪರಾವರೆ, ದೃಷ್ಟಿಯೇ ಅಂದರೆ ದರ್ಶನ ಮಾಡುವುದು. ಈ ತತ್ವವನ್ನು ಜ್ಞಾನದ ಮೂಲಕ ತಿಳ್ಕೋಬೇಕು. ಮನುಷ್ಯ ಜೀವನಕ್ಕೆ ವಿಜ್ಞಾನ ಬಾಹ್ಯಕ್ಕೆ ಉಪಯೋಗ ಆಗುತ್ತೆ. ಆತ್ಮಜ್ಞಾನ ಅಂತರಂಗಕ್ಕೆ ಉಪಯೋಗ ಆಗುತ್ತೆ. ಜ್ಞಾನ ವಿಜ್ಞಾನ ಯೋಗದಲ್ಲಿ ಜ್ಞಾನ ವಿಜ್ಞಾನ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಬುದ್ಧಿ ಮೂಲಕ ತಿಳ್ಕೊಳ್ಳುವುದು, ಹೃದಯದ ಮೂಲಕ ದರ್ಶನ ಮಾಡುವುದು ವೇದಾಂತ ದರ್ಶನ ಶಾಸ್ತ್ರ, ಜ್ಞಾನಶಾಸ್ತ್ರ ಅಲ್ಲ. ಜ್ಞಾನಯೋಗದಲ್ಲಿ ಜ್ಞಾನ ಅಂದರೆ ದರ್ಶನ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಅವರ ವಿಚಾರಗಳಲ್ಲಿ ದರ್ಶನ ಅಂತ ಹೇಳ್ತಾರೆ. ನಾನು ಅನ್ನುವುದು ಸಚ್ಚಿದಾನಂದ, ದೇಶ ಕಾಲವನ್ನು ಮೀರಿದ್ದು. ಆಯಾ ಸಂದರ್ಭದಲ್ಲಿ ದರ್ಶನ ಅಂತ ಶಬ್ದದ ಅರ್ಥವನ್ನು ಗಮನಿಸಬೇಕು. ಇದು ಸಂಸ್ಕೃತದಲ್ಲಿ ಬರುವ ವ್ಯಾಕರಣ ಶಬ್ದ. ದೃಶ್ಯ ಅಂದರೆ ಪಶ್ಯತಿ ಅಂದರೆ ದರ್ಶನ ಅಂದರೆ ಒಂದೇ ಅರ್ಥ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯ ಪಶ್ಯತಿ ಸ ಪಶ್ಯತಿ, ತನ್ನನ್ನು ಯಾರು ದರ್ಶನ ಮಾಡ್ತಾರೋ ಅವರು ಮಾತ್ರ ದರ್ಶನ ಮಾಡ್ತಾರೆ ಅಂತ. ಬಾಹ್ಯ ಪ್ರಪಂಚದಲ್ಲಿ ಜ್ಞಾನದ ಪ್ರಾಮುಖ್ಯತೆ ತುಂಬ ವೈಶಿಷ್ಟ್ಯವಾಗಿದೆ. ನಮ್ಮ ಜೀವನದಲ್ಲಿ ಆತ್ಮಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಮುಖ್ಯ. ಮನುಷ್ಯನಿಗೆ ಬಾಹ್ಯ ಪ್ರಪಂಚ ಎಷ್ಟು ಜಟಿಲವಾಗಿ ಇರುತ್ತೋ ಅಷ್ಟೇ ಅಂತರ ಪ್ರಪಂಚವೂ ಜಟಿಲವಾಗಿ ಇರುತ್ತೆ. ಅಂತರಂಗದಲ್ಲಿ ಪ್ರೇಮ ಪ್ರೀತಿ ಇತ್ಯಾದಿ ಲಕ್ಷಣಗಳು ಹೇಗೆ ನಮಗೆ ಅನುಭವಕ್ಕೆ ಬರುತ್ತೋ, ಬಾಹ್ಯ ಪ್ರಪಂಚದಲ್ಲಿ ಜೀವನಕ್ಕೆ ಉಪಯೋಗ ಆಗುವ ಜ್ಞಾನವನ್ನು ಸಂಪಾದನೆ ಮಾಡುವುದು ಎರಡೂ ಅವಶ್ಯಕತೆಯೂ ಇದೆ ಆಗುತ್ತೆ. ಬಾಹ್ಯ ಪ್ರಪಂಚದಲ್ಲಿ ನಮಗೆ ಇರುವ ಜ್ಞಾನ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಅಂತರಂಗದಲ್ಲಿ ಮಾತ್ರ ಜ್ಞಾನದ ಅವಗಾಹನೆ ಸರಿಯಾಗಿ ಇಲ್ಲದೆ ಹೋದರೆ ಜೀವನ ನಾಶ ಆಗುತ್ತೆ. ತಸ್ಮಿನ್ ದೃಶ್ಯ ಪರಾವರೆ, ಅದನ್ನು ತಿಳ್ಕೋಬೇಕು ಅಂತ. ಸೋಹಂ ಅಂದರೆ ಅದು ನಾನೇ ಅಂತ. ಯಾವುದನ್ನು ಮಾತುಗಳಿಂದ ವರ್ಣಿಸೋಕ್ಕೆ ಆಗಲ್ವೋ ಅದನ್ನು ಅದು ಅಂತಾರೆ. ನಿಜವಾದ ನಾನು ಹೃದಯ ಸರ್ವವ್ಯಾಪಿ, ಅದೇ ಭಗವಂತ. ತತ್ವಮಸಿ, ನೀನು ಅದು ಆಗಿದೆಯಾ ಅಂತ. ಅದನ್ನು ಅಂದರೆ ಆತ್ಮನ ದರ್ಶನ ಮಾಡುವುದು ಅಂತ. ಜ್ಞಾನದ ಮೂಲಕ ಆತ್ಮನ ದರ್ಶನ ಮಾಡಬೇಕು. ಹೃದಯ ಗ್ರಂಥಿ ವಿದ್ಯತೆ ಸರ್ವ ಸಂಶಯ ಚಿದ್ಯಂತೆ ಕರ್ಮಾಣಿ ಕ್ಷಯಂತೆ ಚ, ಅಂದರೆ ಹೃದಯದಲ್ಲಿ ಇರುವ ಗಂಟು ಬಿಟ್ಕೊಳ್ಳುತ್ತೆ. ಗಂಟು ಹೃದಯದಲ್ಲಿ ಇರುತ್ತೆ. ಗಂಟು ಭೌತಿಕವಾದದ್ದು ಕೆಟ್ಟದ್ದು ಮಾನಸಿಕವಾಗಿ ಆದರೂ ಕೆಟ್ಟಿದೆ. ಭೌತಿಕವಾಗಿ ಇರುವ ಗಂಟು ರೋಗ ಅಂದರೆ ಕ್ಯಾನ್ಸರ್, ಮಾನಸಿಕ ಗಂಟು ಅಂದರೆ ಆದಿವ್ಯಾಧಿ, ಅಂದರೆ ಮನಸ್ಸಲ್ಲಿ ಇರುವ ತೀವ್ರವಾದ ಪರಿತಾಪದಿಂದ ಮನುಷ್ಯ ಜೀವನ ಮಾಡ್ತಾನೆ. ಈ ಗಂಟು ನಮ್ಮಿಂದ ದೂರ ಆಗಬೇಕು. ಹೃದಯ ಗ್ರಂಥಿ ಅಂದರೆ ಗಂಟು ಬಿಡಿಸೋದು ಅಂದರೆ ಕರ್ಮ ಬಿಡಿಸೋದು ಅಂತ.
ದರ್ಶನದ ಮಹಿಮೆ ಏನೆಂದರೆ ಆತ್ಮಜ್ಞಾನದ ಮೂಲಕ ದರ್ಶನ ಅಂತ ಆಗಿದ್ದರೆ ಹೃದಯದಲ್ಲಿರುವ ಗಂಟು ತನ್ನಷ್ಟು ತಾನೇ ಬಿಟ್ಟೋಗುತ್ತೆ. ಹೃದಯದಲ್ಲಿ ಪರಿತಾಪಗಳು ಇರುತ್ತೆ, ನಾವು ಅವಗಾಹನೆ ಮಾಡಿಕೊಳ್ಳುವುದೇ ಆ ಪರಿತಾಪಗಳಿಗೆ ಪರಿಷ್ಕಾರ ಆಗುತ್ತೆ. ಸಂಶಯಗಳು ಎಲ್ಲ ತೀರುತ್ತೆ, ಕರ್ಮಬಂಧನಗಳು ತೀರುತ್ತೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇಲ್ಲದೇ ಇರುವ ಆತ್ಮನನ್ನು ದರ್ಶನ ಮಾಡಬೇಕು. ಇದು ಅವ್ಯಯ, ಮನಸ್ಸಿನಿಂದ ಊಹೆ ಮಾಡೋಕ್ಕೂ ಆಗಲ್ಲ, ಕಲ್ಪನೆ ಮಾಡೋಕ್ಕೂ ಆಗಲ್ಲ. ತಸ್ಮಿನ್ ದೃಶ್ಯ ಯಾವುದು ಇಂದ್ರಿಯಕ್ಕೆ ಗೋಚರ ಆಗಲ್ವೋ ಮನಸ್ಸಿಗೆ ಗೋಚರ ಆಗಲ್ವೋ ಅದನ್ನು ತಿಳ್ಕೊಳ್ಳುವುದು ಅಂತ. ಮನಸ್ಸಿನಿಂದ ವರ್ಣನೆ ಮಾಡೋಕ್ಕೂ ಆಗಲ್ಲ, ಮನಸ್ಸನ್ನು ಊಹೆಗೂ ಬರುವುದಿಲ್ಲ. ಯಾವುದೆಂದರೆ ಪರಬ್ರಹ್ಮ. ಇಂಥ ಪರಬ್ರಹ್ಮನನ್ನು ದರ್ಶನ ಮಾಡುವುದು ಆತ್ಮಜ್ಞಾನದಿಂದ. ಇದನ್ನು ಭಾವನೆ ಮಾಡಬೇಕು. ಇದನ್ನು ಭಾವನೆ ಮಾಡಬೇಕಂದರೆ ಮನಸ್ಸು ಯಾವಾಗಲೂ ನಾಮರೂಪಗಳ ಸುಳಿನಲ್ಲಿ ತಿರುಗ್ತಾ ಇರುತ್ತೆ. ಈ ನಾಮರೂಪಗಳ ಸುಳಿಯನ್ನು ದಾಟಿ ಆತ್ಮವನ್ನು ಭಾವನೆ ಮಾಡಬೇಕು. ಮನುಷ್ಯ ಬಾಹ್ಯ ಪ್ರಪಂಚಕ್ಕೆ ಮಾನಸಿಕವಾಗಿ ತನಗೆ ಬೇಕಾಗಿರುವುದೆಲ್ಲ ಹೊರ ಪ್ರಪಂಚದಲ್ಲಿ ಇದೆ ಅಂತ ತಿಳ್ಕೊತಾನೆ. ಇದು ಅಜ್ಞಾನ. ತನ್ನ ಬುದ್ಧಿಶಕ್ತಿಯಿಂದ ಸಂಪಾದಿಸಿದ ಜ್ಞಾನದ ಮೇಲೆ ಡಿಪೆಂಡ್ ಆಗಿ ಇರ್ತಾನೆ. ಇದು ತಪ್ಪು. ಸೆಲ್ಫೋನ್ ಒಂದು ಅರ್ಧ ಗಂಟೆ ಕಾಣಿಸಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಬೆಲೆಯಾದ ವಸ್ತು ಹೋಗಿದೆ ಅನ್ನುವ ರೀತಿ ನಮಗೆ ಬೇಜಾರಾಗುತ್ತೆ. ಇಂತಹ ಕಾರಣಗಳಿಂದ ನಾವು ಬಾಹ್ಯ ಪ್ರಪಂಚಕ್ಕೆ ಡಿಪೆಂಡ್ ಆಗಿ ಇರ್ತೀವಿ ಅಂತ ಅರ್ಥ. ನಾವು ಆತ್ಮನಿಷ್ಠರಾಗಿ ಇರೋಕ್ಕೆ ಜ್ಞಾನ ಇದೆ ಅಂತ ನಾವು ತಿಳ್ಕೋಬೇಕು. ಮನಸ್ಸಿಗಿಂತ ಮಾತುಕ್ಕಿಂತ ಮುಂಚೆ ಇರುವುದು ನಾನು. ಈ ನಾನು ಒಂದು ಕಡೆ ತಿರುಗಿಸಿದರೆ ಸಂಸಾರ, ಇನ್ನೊಂದು ಕಡೆ ತತ್. ಆ ನಾನು ಆತ್ಮ. ಅದರಿಂದ ಬಾಹ್ಯ ಪ್ರಪಂಚವನ್ನು ಬಿಟ್ಟು ಆತ್ಮಜ್ಞಾನದ ಮಾರ್ಗಕ್ಕೆ ಹೋಗಬೇಕು. ಪರವರೆ ಅಂದರೆ, ಪರ ಅಂದರೆ ದೊಡ್ಡದು, ವರೆ ಅಂದರೆ ಚಿಕ್ಕದು ಅಂತ. ಆತ್ಮನನ್ನು ಮನಸ್ಸಿನಲ್ಲಿ ಜೋಡಿಸಬೇಕು, ಇದನ್ನು ದರ್ಶಿಸಬೇಕು. ತಸ್ಮಿನ್ ದೃಶ್ಯ ಪರವರೆ, ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಿಗೆ ಅತೀತವಾಗಿ ಇರುವುದು ಒಂದೇ, ಅದೇ ಸತ್ ಅಂತ ಗುರುನಾನಕ್ ಅವರು ಹೇಳಿದ್ದಾರೆ. ಆ ಸತಿಯೇ ಪರಮಾತ್ಮ, ಅದೇ ಭಗವಂತ. ಅದನ್ನು ದರ್ಶನ ಮಾಡಬೇಕು. ಆ ಹೃದಯದ ಒಳಗೆ ದೇಹ ಮನಸ್ಸು ಬುದ್ಧಿ ಇದೆ. ದೇಹ ಮನಸ್ಸು ಬುದ್ಧಿ ಹೋದರೂ ಆತ್ಮ ಏನೂ ಆಗೋದಿಲ್ಲ. ನಾನು ಅನ್ನೋದು ನಮ್ಮ ಒಳಗೆ ಎಲ್ಲಿಂದ ಬರುತ್ತೋ ಅದು ಹೃದಯ, ಅದು ಸಚ್ಚಿದಾನಂದ. ಇನ್ನೊಂದು ವ್ಯವಹಾರಿಕ ಹೃದಯ, ಆತ್ಮನ ಪ್ರತಿಫಲನ ಆಗೋದು ಚಿದಾಭಾಸ ಅಂತಾರೆ. ದೇಹ ಒಳಗಡೆ ಹೃದಯ ಇಲ್ಲ, ಹೃದಯದ ಒಳಗೆ ದೇಹ ಇದೆ. ದೇಹ ಮನಸ್ಸು ಬುದ್ಧಿ ನಾನು ಅನ್ನುವ ಅಜ್ಞಾನ ಹೃದಯ ಗ್ರಂಥಿ. ವಿಜ್ಯತೆ ಹೃದಯ ಗ್ರಂಥಿ. ನಮ್ಮಲ್ಲಿ ಇರುವ ಈ ಅಜ್ಞಾನವನ್ನು ಜ್ಞಾನದಿಂದ ಕತ್ತರಿಸಬೇಕು. ನಮ್ಮಲ್ಲಿ ಇರುವ ಸಂಶಯಗಳು ಎಲ್ಲ ಜ್ಞಾನದ ಮೂಲಕ ಹೋಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ನಮ್ಮ ಕರ್ಮಗಳು ಎಲ್ಲ ಆತ್ಮಜ್ಞಾನದ ಮೂಲಕ ಹೋಗುತ್ತವೆ. ತಸ್ಮಿನ್ ದೃಶ್ಯ ಪರವರೆ, ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ನಾನು ಬೇರೆ ಅಲ್ಲ ಪರಬ್ರಹ್ಮ ಬೇರೆ ಅಲ್ಲ ಅಂತ ಭಾವನೆಯಿಂದ ನಮ್ಮ ಒಳಗಡೆ ಇರುವ ಪರಮಾತ್ಮನನ್ನು ಜ್ಞಾನದ ಮೂಲಕ ಕಾಣಬೇಕು. ಅದೇ ಮುಕ್ತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಆತ್ಮ ಸ್ವರೂಪಿ ಅಂತ ತಿಳ್ಕೊಂಡು ನಮ್ಮನ್ನು ಹೃದಯದ ಗಂಟು ಕತ್ತರಿಸಬೇಕು. ಧನ್ಯವಾದಗಳು.